ಸರ್, ಮಿಥುನ್ ಬುಕ್ ಇಲ್ಲಿದೆ. ಏನಾ ಇನ್ನ ಬುಕ್ ಹುಡುಕ್ತಾನೆ ಇದೆಯಾ? ಸರ್, ಅದು ನಿನ್ ಬುಕ್ ಹೆಂಗ ಅವಳ ಬ್ಯಾಗಲ್ಲಿ ಹೋಯ್ತು? ನಾನು ನಿನ್ ಬ್ಯಾಗ್ ಚೆಕ್ ಮಾಡ್ತೀನಿ ಅಂತ ತಾನೆ ನೀನು ಅವಳ ಬ್ಯಾಗಲ್ಲಿ ಇಟ್ಟಿರೋದು. ಸರ್, ಅದು ನಾನು ಕೊಟ್ಟಿರೋ ಒಂದೊಂದು ಸಮ್ಮು 10 times ಅಲ್ಲ 20 times ಬರೆದ್ಬಿಟ್ಟು ಮನೆಗೆ ಹೋಗೋಕೆ ಮುಂಚೆ ನನಗೆ ತೋರಿಸ್ಬಿಟ್ಟು ಹೋಗ್ಬೇಕು. 20 times ಸರ್. ನನ್ನ ಕ್ಲಾಸಲ್ಲಿ ಸೈಲೆಂಟ್ ಆಗಿರ್ಬೇಕಂತ ಗೊತ್ತಿಲ್ವಾ ನಿನಗೆ? ದಿಸ್ ಇಸ್ ದಿ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್. ಗೆಟ್ ಇನ್ಸೈಡ್ ದಿ ಕ್ಲಾಸ್. ಯು ಇಡಿಯಟ್, ಸೇ ಸಾರಿ ಅಂಡ್ ಗೋ. ಸಾರಿ ಸರ್. ಹೋಮ್ವರ್ಕ್ ಮಾಡಿಲ್ಲ ಅಂತ ತಾನೆ ಹೇಳಿದ್ದೆ, ಯಾಕೆ ಸುಳ್ಳು? ಎಕ್ಸ್ಕ್ಯೂಸ್ ಮೀ. ಎಸ್. ಹೊಯ್, ಏನಕ್ಕೆ ಹೊಡೆದೆ? ಅಯ್ಯೋ, ಏನಕ್ಕೆ ಹೊಡೆದೆ? ನೀನು ಯಾಕೋ ನನ್ನ ಮೇಲೆ ಹಾಕೊಟ್ಟೆ? ನೀನು ನನ್ನ ಜೊತೆ ಆಡ್ತಿದ್ದ ತಾನೆ? ಏಂಜಲ್, ಕಮ್ ಅಂಡ್ ಮೈಂಡ್ ದಿ ಕ್ಲಾಸ್. ಓಕೆ ಸರ್. ಜೋಸಫ್, ವೈ ಡಿಡ್ ಯು ಗೋ ಅಂಡ್ ಸಿಟ್ ದೇರ್? ಕಮ್ ಅಂಡ್ ಸಿಟ್ ಫ್ರೆಂಡ್ ಮ್ಯಾನ್. Everyone please keep quiet. Always why you guys will be talking? ಏನ್ ರೋ ಗಲಾಟೆ ಮಾಡ್ತಾ ಇದ್ದೀರಾ? ಯಾರ್ದು ಇವಾಗ ಕ್ಲಾಸ್ ಇರೋದು? ಸರ್, ನೌ ಇಟ್ಸ್ ಸೋಷಿಯಲ್ ಪಿರಿಯಡ್ ಸರ್. ನನ್ನ ಕ್ಲಾಸ್ ಯಾವಾಗಲೂ ಇರೋದು? ಸರ್, ಇದಾದ್ಮೇಲೆ ನಿಮ್ದೇ ಕ್ಲಾಸ್ ಇರೋದು. ಓ ಹೌದಾ, ಸರಿ ಸರಿ. ಸರ್, ಇವತ್ತು ನೀವು ಆಕ್ಟಿವಿಟಿ ಸಬ್ಮಿಟ್ ಮಾಡಕ್ ಹೇಳಿದ್ರಿ. ಎಲ್ಲ ಸೈಲೆಂಟ್ ಆಗಿರಿ, ನೆಕ್ಸ್ಟ್ ಕ್ಲಾಸ್ ಬರ್ತೀನಿ ನಾನು. ಎಷ್ಟು ಆಕ್ಟಿವಿಟಿ ಇದೆ ಮಾಡಕ್ಕೆ? 2 activity ಇದೆ. FA2 activity 1, FA2 activity 2. 2 activity ಬೇಕಾದ್ರೆ ಬರ್ಕೊಡ್ಲಾ? ಫ್ರೆಂಡ್ ಅಂದ್ರೆ ಇವನ್ ತರ ಇರಬೇಕು. ಆದ್ರೆ 500 rupees ಬಿಸ್ನೆಸ್ ಮಾ. ನೋಡು, ಫ್ರೆಂಡ್ ಅಂದ್ರೆ ಅವನ್ ತರ ಇರಬೇಕು. ಎಲ್ಲ ಮುಗಿಸಿದೀನಿ, ಇವತ್ತು ಸ್ವಲ್ಪ ಬಿಲ್ಡಪ್ ಕೊಡೋಣ. ಬಿಜು, ಟರ್ನ್ ಫ್ರೆಂಡ್. ಶ್ರೀಹರಿ, ಕೀಪ್ ಕ್ವೈಟ್, ಆಲ್ ಎಲ್ಸ್ ಐಲ್ ರೈಟ್ ಯುವರ್ ನೇಮ್. ಅಯ್ಯಯ್ಯಯ್ಯಯ್ಯಾ, ಹೇ, ಟುಡೇ ಸೋಷಿಯಲ್ ಮ್ಯಾಮ್ ವಿಲ್ ಆಸ್ಕ್ ಓಟಿ, ಯು ಡಿಂಟ್ ರೀಡಾ? ಸೋಷಿಯಲ್ ಓಟಿಯಾ? ಮ್ಯಾಮ್ ಡಿಡ್ ಎಸ್ಟರ್ಡೇ ಲೆಸನ್, ನೋ ಟುಡೇ ಔ ಶಿಲ್ ಆಸ್ಕ್ ಓಟಿ. ದಟ್ ಓನ್ಲಿ ಐ ಟೋಲ್ಡ್ ಎಸ್ಟರ್ಡೇ ಶಿ ವಾಸ್ ಟೇಕಿಂಗ್ ಲೆಸನ್, ನೋ ದಟ್ ಓಟಿ ಶಿ ವಿಲ್ ಆಸ್ಕ್ ಟುಡೇ. ಗೋ 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 ಇಂಡ್ ರೀಡ್ ಫಾಸ್ಟ್. ಅಯ್ಯೋ, ಐ ಡಿಂಟ್ ರೀಡ್ ಓನ್ಲಿ. ಥೂ, ಇವತ್ತು ಕನ್ನಡ ಪಿರಿಯಡ್ ಬೇರೆ ಆಯ್ತಲ್ಲೋ, ಆಕ್ಟಿವಿಟಿ ಮಾಡಿ ತಂದೇ ಇಲ್ಲ, ಆ ಅಪ್ಪ ಬೇರೆ ಸಾಯ್ತಾನೆ, ಏನು ಮಾಡಿದ್ವಿ ಇವಾಗ? ಏನೋ, ಬಿಜೋದ್ ಪವನ್ ಬರ್ಕೊಡ್ತಿದ್ದಾನೆ. ಒಂದು ಕೆಲಸ ಮಾಡೋಣ, ಹುಡುಗಿರ ಕೈಲಿ ಕೊಟ್ಬಿಟ್ಟು ಒಂದು ಚಾಕ್ಲೇಟ್ ಕೊಡಿಸ್ಬಿಡೋಣ. ಲಿಷ್ಮಿತಾ ಫಸ್ಟ್ ಆ್ಯಕ್ಟಿವಿಟಿ ಅವಳೇ ತಾನೆ ಮಾಡಿಕೊಟ್ಟಿದ್ದು. ಲಿಷ್ಮಿತಾ, ನೀನು ನನ್ನ ಆ್ಯಕ್ಟಿವಿಟಿ ಮಾಡ್ಕೊಡ್ತೀಯಾ? ನಾನು ಯಾಕೆ ಮಾಡ್ಕೊಡ್ಬೇಕು? ಇಲ್ಲ, ಆಗಲ್ಲ ಹೋಗೋ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಆಗಲ್ಲ ಹೋಗೋ. ಚಾಕ್ಲೇಟ್ ಕೊಡಿಸ್ತೀನಿ, ಮಾಡ್ಕೊಡ್ತೀಯಾ? ಡೈರಿ ಮಿಲ್ಕ್ ತಿಳ್ಕೊರೆ 180 ಬಿದ್ದೇ ಬೇಕು. ಹಚ್ಚರಿ ಕೊಡಿಸ್ತೀನಿ, ಮಾಡ್ಕೊಡ್ತೀಯಾ? ಆಯಿತು, ಈಟ ಮಾಡ್ಕೊಡ್ಬೇಕು. ಚೀಟಿಂಗ್ ಮಾಡ್ತಿದ್ದೆ ನೀನು. ಚೀಟಿಂಗ್ ಚೀಟಿಂಗ್ ಇವಾಗ ಹೇಳು. ಆ್ಯಕ್ಟಿವಿಟಿಯಾ? ಆ್ಯಕ್ಟಿವಿಟಿ ಇವಾಗ ನನ್ನ ಫ್ರೆಂಡ್ ಪೇಜ್ ಹೋಗ್ತೀನಿ. ನೀನು ಕನ್ನಡ ಆ್ಯಕ್ಟಿವಿಟಿ ಮಾಡ್ಕೊಂಡು ಬಂದ? ಹ್ಞೂ, ನಮಗೂ ಇವತ್ತೇ ಸಬ್ಮಿಟ್ ಮಾಡಕ್ಕೆ ಹೇಳಿದ್ದು. ಏಯ್,
ಏ ಗರ್ಲ್ ಆಕ್ಟಿವಿಟಿ ಗರ್ಲ್ ಕನ್ನಡ ಆಕ್ಟಿವಿಟಿನ ಬರ್ದಿರೋದು ಹೌದು ಕೊಡು ನಾನು ಬರ್ಕೊಡ್ತೀನಿ ಕೊಡು ಎರಡು ಆಕ್ಟಿವಿಟಿ ಹೆಂಗೋ ಕಂಪ್ಲೀಟ್ ಮಾಡ್ತೀಯಾ ಇವತ್ತು ಸೋಷಲ್ ಮ್ಯಾಮ್ ಏನು ಮಾಡ್ತಾರೆ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಟಿಪ್ಪು ಸುಲ್ತಾನ್ ಆ್ಯಂಡ್ ಹೈದರ್ ಅಲಿ ಹೈದರಲಿ ಇಸ್ ದ ಫಾದರ್ ಆಫ್ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಇಸ್ ಸನ್ ಆಫ್ ಹೈದರಲಿ ಹೇ ಯು ತ್ರೀ ಬಾಯ್ಸ್ ಸ್ಟ್ಯಾಂಡ್ ಅಪ್ ದೇರ್ ನಾನ್ ಸೆನ್ಸ್ ಇಡಿಯಟ್ ನಾನ್ ಸೆನ್ಸ್ ಇಡಿಯಟಾ ಯಾವ ಚಾಪ್ಟರ್ ಬರುತ್ತಿದೋ ಸಿಗಾಕೊಂಡು ವಾಟ್ ಯುವರ್ ಗೈಸ್ ಆರ್ ರೈಟಿಂಗ್ ದೇರ್ ಮ್ಯಾಮ್ ವಿ ಆರ್ ರೈಟಿಂಗ್ ಆಕ್ಟಿವಿಟಿ ಮ್ಯಾಮ್ ಪಾಯಿಂಟ್ಸ್ ವಾಟ್ ma'am ma'am you are dictating now ma'am that important points you are writing here ma'am you guys are writing points ah okay stop excuse me ma'am ma'am meena ma'am is calling joylin joylin go ನಾನು ನನ್ನ ಆ್ಯಕ್ಟಿವಿಟೀಸ್ ಎರಾಕ್ಸ್ ಮಾಡಿಬಿಟ್ಟು ಫ್ರಂಟ್ ಪೇಜಲ್ಲಿ ನಿನ್ನ ಹೆಸರು ಬರೆದ್ಬಿಟ್ಟು ಕೊಟ್ಟಿದ್ದೀನಿ ಸರ್ಗೇನು ಗೊತ್ತಾಗಲ್ಲ ಓಕೆನಾ ಇವಳು ಕಲರ್ ಜೆರಾಕ್ಸ್ ತಂದಿದ್ದಕ್ಕೆ ಒಳ್ಳೇದಾಯಿತು ಏನು ಇನ್ನೂ ಎರಡೇ ನಿಮಿಷ ಅಷ್ಟೇ ಇರೋದು Anyone are absent today? No, ma'am. No one now. Okay, thank you, students. Thank you, ma'am. Angel, erase the board. ಅವನಿಗೆ ಪಾಸ್ ಮಾಡು ಓ ಲಿಶ್ಮಿತಾ ಇಂಟ್ರೋ ಪೇಜಲ್ಲಿ ಇಂಟ್ರೋ ಶೀಟ್ ಬೇರೆ ಮಾಡಬೇಕಾ ನಂಗೆ ಇನ್ನೊಂದು 180 rupees ತೆರೆ ಮೇಲೆ ಕೊಡಿಸು ನಾನು ಮಾಡ್ತೀನಿ ಬೇಡ ಬಿಡು ಅಲ್ಲೋ ಒಂದು ಚಾಕ್ಲೇಟ್ ಕೊಡ್ಸೋಕ್ಕೆ ಕಾಸು ಇಲ್ಲ ನಾನೇ ಮಾಡ್ತೀನಿ ಇನ್ನೊಂದು ಡೈರಿ ಮಿಲ್ಕ್ ಪ್ಲಸ್ ಆಯ್ತಲ್ಲ ಪೆನ್ ಕೊಡು ಖಾಲಿ ಇಂಕ್ ತಗೊಳ್ಳೋ ನಿನ್ನೊಂದು ಆಕ್ಟಿವಿಟಿ ಮುಗೀತು ಏಯ್ ಇದು ನಂದು ಸ್ಕೇಲ್ ಪೆನ್ಸಿಲ್ ಎರೇಸರ್ ತಾನೆ ಕೊಡೋ ಇಲ್ಲಿ ಹೆಂಗೋ ಒಂದು ಆಕ್ಟಿವಿಟಿ ಮುಗೀತು ಇನ್ನೊಂದು ಆಕ್ಟಿವಿಟಿ ಏನು ಮಾಡೋದು ಸಿಕ್ತ ಬಕ್ರ ಬ್ರೋ ಬ್ರೋ ಒಂದು ಆಕ್ಟಿವಿಟಿ ಕೊಡು ಬ್ರೋ ಬರ್ಕೊಡ್ತೀನಿ ಬೇಗ ಇಲ್ಲೇ 5 ನಿಮಿಷ ಆಗುತ್ತೆ ಅಷ್ಟೇ ಕೊಡು ಓಕೆನಾ ಓಕೆ ಥ್ಯಾಂಕ್ ಯು ಸೆಕೆಂಡ್ ಆಕ್ಟಿವಿಟಿ ಫ್ರಂಟ್ ಪೇಜಲ್ಲಿ ನನ್ನ ಹೆಸರು ಬಂದ್ಬಿಟ್ಟು ಸಬ್ಮಿಟ್ ಮಾಡ್ಬಿಡೋಣ ಸರ್ಗೆ ಹಾಂ ಎಲ್ಲ ಕೂತ್ಕೊಳ್ಳಿ ಏನಪ್ಪ ಅವನ ಆಯ್ತಾ ತಿಂಡಿ ಹ್ಞೂ ಸರ್ ಆಯ್ತು ನಿಮ್ದು ಆಯ್ತಾ ಹ್ಞೂ ಆಯ್ತು ಎಲ್ಲ ತೆಗೀರಿ ಬುಕ್ಕು ಸರ್ ಆಕ್ಟಿವಿಟಿ ಆಕ್ಟಿವಿಟಿ ಕಲೆಕ್ಟ್ ಮಾಡಬೇಕು ತಾಳಲ್ಲ ಆಕ್ಟಿವಿಟಿ ಕೊಟ್ಟಿರೋ ನಾನು ನನಗಿಂತ ನಿಂಗೇನ ಅರ್ಜೆಂಟ್ ಜಾಸ್ತಿ ಯಾರೆಲ್ಲ ಇನ್ನೂ ತಂದಿಲ್ಲ ಆಕ್ಟಿವಿಟಿ ನೀವು ಮಾಡಿಲ್ಲ ಅಂದರೆ ಪ್ರಾಮಾಣಿಕವಾಗಿ ಎದ್ದು ನಿಂತ್ಕೊಳ್ಳಿ ಯಾಕೋ ಮಾಡಿಲ್ಲ ಆಕ್ಟಿವಿಟಿ ಸರ್ ಆಕ್ಟಿವಿಟಿ ಮಾಡಿದೆ ಸರ್ ಪಕ್ಕ ಕ್ಲಾಸ್ ಅಂತ ತಗೊಂಡೋಗಾನೆ
ನಾನು ಆಕ್ಟಿವಿಟಿ ಕೊಟ್ಟಿರೋದು ಈ ಕ್ಲಾಸ್ಗಾ ಪಕ್ಕದ ಕ್ಲಾಸ್ಗಾ? ಸರಿ ನೋಡೋಣ ಅದೇನು ಮಾಡಿದ್ಯಾ ಅಂತ. ಹೋಗು ತಗೊಂಬೋಗು. ಸರ್ ಇವತ್ತು ಅವ್ನು ಬಂದಿಲ್ಲ ಸರ್. ಹೋಗ್ಲಿ, ಏನೋ ನೀನು ಒಳ್ಳೆ ಹುಡುಗ ಅಂತ ಇವತ್ತು ಒಂದಿನ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ. ನಾಳೆ 8:00 ನಾನು ಸ್ಕೂಲಿಗೆ ಬಂದಾಗ ನನ್ನ ಟೇಬಲ್ ಮೇಲೆ ನಿನ್ನ ಪ್ರಾಜೆಕ್ಟ್ ಇರಬೇಕು. ಓಕೆ ಸರ್. ಹಾಂ, ಎಲ್ಲ ರೋಲ್ ನಂಬರ್ ವೈಸು ಅವ್ರವ್ರ ಪ್ರಾಜೆಕ್ಟ್ನ ತನ್ನ ಟೇಬಲ್ ಮೇಲೆ ಇಟ್ಟು ಬನ್ನಿ. ಏನೆಲ್ಲ ಸಬ್ಮಿಟ್ ಮಾಡ್ಬಿಟ್ಟವ್ರೆ. ಎಲ್ಲಿಗೆ ನಿಲ್ಸಿದೆ ಲಾಸ್ಟ್ ಕ್ಲಾಸು? ಸರ್ ಹೊಸ ಪದ್ಯ ಬೋಧಿ ವೃಕ್ಷದ ಹಾಡು ಮಾಡಬೇಕು. ಆ ಮಕ್ಕಳೇ ತಗಿರಿ ಎಲ್ಲ ಬುಕ್ನ. ಇವತ್ತಿನ ಒಂದು ಕವಿತೆ ಬೋಧಿ ವೃಕ್ಷದ ಹಾಡು. ಇದನ್ನ ಬಸವರಾಜ ಸಬರದ ಅವರು ಬರೆದಿರ್ತಕ್ಕಂಥದ್ದು. ಈ ಕವಿತೆ ಯಾರ ಬಗ್ಗೆ ಅಂತ ಅಂದರೆ, ನಾವು ಚಿಕ್ಕ ವಯಸ್ಸಿಂದ ಕೇಳಿರುವಂತಹ ಗೌತಮ ಬುದ್ಧನ ಒಂದು ಜೀವನದ ಬಗ್ಗೆನೇ ಈ ಕವಿತೆ ನೆಲೆ ನಿಂತಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಹೇಗೆ ಅಂತ ಅಂದರೆ, ಬುದ್ಧನ ಒಂದು ಹಳೆಯ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥ ಹೇಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಗಿ ಬುದ್ಧನಾಗ್ತಾನೆ ಅನ್ನೋ ಪರಿನ ಇಲ್ಲೇನು ಮಾಡಿದರೆ ಕವಿ ಪ್ರಕೃತಿಗೆ ಹೋಲಿಸಿ ಇಲ್ಲಿ ಪದ್ಯನ ಹೇಳಿರುವಂಥ ಪ್ರಯತ್ನ ಮಾಡಿದ್ದಾರೆ. ಏ, ಇನ್ನೊಂದು ಕನ್ನಡ ಟೆಕ್ಸ್ಟ್ ಬುಕ್ ಇದೆಯಾ? ಏ ಇಲ್ಲ, ಹೋಗೋ. ಇವಾಗ ಯಾರು ಓದ್ತೀರ ಪೊಯಮ್ನ? ಸರ್ ಸರ್ ಸರ್, ನಾನು ಓದ್ತೀನಿ, ನಾನು ಓದ್ತೀನಿ ಸರ್, ನಾನು ಓದ್ತೀನಿ ಸರ್. ಏಂಜಲ್ ಓದು ಪೊಯಮ್ನ. ಸರ್ ಕಿವಿ ಕೇಳಿಸಲ್ವಾ? ಇಲ್ಲ ಕಿವಿ ಕೇಳಿಸಿರತ್ರ ಆಕ್ಟಿಂಗ್ ಮಾಡ್ತಾವ್ರ? ಇಲ್ಲಿ ಯಾರು ತಾನೇ ಸರಿಗಿದ್ದಾರೆ ಹೇಳು? ನೀನು ತಪ್ಪು ಮಾಡ್ತೀಯ, ನಾನು ತಪ್ಪು ಮಾಡ್ತೀನಿ, ಅವನೂ ತಪ್ಪು ಮಾಡ್ತಾನೆ, ನೀವು ತಪ್ಪು ಮಾಡಬೇಕು. ಅದನ್ನು ಸರಿ ಮಾಡೋದಕ್ಕೆ ತಾನೇ ನಾನು ಇಲ್ಲಿರೋದು. ನಿನಗೆ ಎಷ್ಟು ಆಗುತ್ತೋ ಅಷ್ಟು ಓದು, ತಪ್ಪಿದ್ರೆ ನಾನು ಸರಿ ಮಾಡ್ತೀನಿ. ಓದು. ಓಕೆ ಸರ್. ಬೋಧಿ ವೃಕ್ಷದ ಹಾಡು, ಬಸವರಾಜ ಸಬರದ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೇ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯು ನೀವು ಕೇಳಿರೇ, ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ. ಚೆನ್ನಾಗೇ ಓದ್ತಿದ್ಯಲ್ಲ ಮಾ. ಇವಾಗ ಕೂತ್ಕೋ. ನೆಕ್ಸ್ಟ್ ಯಾರು ಓದ್ತೀರಪ್ಪ? ಸರ್ 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 ಸರ್, ನಾನು ಓದ್ತೀನಿ ಸರ್. ಓದಪ್ಪ ಪ್ರಶಾಂತ. ಸಿದ್ಧಾರ್ಥ ಬುದ್ಧನಾದ ಪರ್ಯ ನೀವು ತಿಳಿಯಿರಿ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆ ನೀವು ಕೇಳಿರಿ. ಫುಲ್ ಸ್ಟಾಪ್. ಹಾ ಸಾಕು, ಕೂತ್ಕೋ. ಎರಡು ಲೈನ್ ಓದ್ಸಕ್ಕೆ ಬರ್ಸಿದ್ ನನ್ನ. ಇದು ಬಂದು ಸೈಲೆಂಟಾಗೆ ಕೂತಿರ್ಬೋದಾಗಿತ್ತಲ್ಲ. ಓ ಅಲ್ಲಿ ಯಾರು? ಓ ಬಿಜು ಎದಳಪ್ಪ. ಏಕಾಂಗಿ ಮಧ್ಯರಾತ್ರಿ ಏನೋ ಇದು ಬಿದ್ದನು ಬಿದ್ದನು ಏನ ಮಧ್ಯರಾತ್ರಿ ಬಿದ್ದನೋನ? ಅಲ್ಲ ಕಳ್ಳ, ನೆನ್ನೆ ನೀನು ಮಂಚದ ಮೇಲಿಂದ ಬಿದ್ದಿದ್ನಲ್ಲ, ಇಲ್ಲಿ ಹೇಳಕ್ಕೋಬೇಡ. ಬುಕ್ಕಲ್ಲಿ ಏನಿದೆಯೋ ಅದನ್ನು ಹೇಳು. ಅದು ಮಧ್ಯರಾತ್ರಿ ಬಿದ್ದನು ಅಲ್ಲ, ಮಧ್ಯರಾತ್ರಿ ಎದ್ದನು. ಹಾಂ ಸರಿ ಕೂತ್ಕೋ, ನಿನ್ ಬಾಳ ಇಷ್ಟೇ. ನೋಡಿ ಮಕ್ಕಳ, ಎಕ್ಸಾಮಲ್ಲಿ 4 marks ತೆಗೆ ದೊಡ್ಡ ವಿಷಯ ಅಲ್ಲ. ಭಾಷೆ ಅಂದಮೇಲೆ ಅದನ್ನು ಓದಕ್ಕೆ ಬರಬೇಕು, ಬರೆಯಕ್ಕೆ ಬರಬೇಕು. ಇವಾಗ ನೀವು ಕುಂತಿರೋ ಜಾಗದಲ್ಲೇ ರೀಡ್ರು ತೆಗೆದು ಓದಿ. ನಾನು ನೆಕ್ಸ್ಟ್ ಕ್ಲಾಸ್ ಬಂದಾಗ ನೋಡ್ತೀನಿ ಅದು ಎಷ್ಟು ಮಟ್ಟಿಗೆ ಇಂಪ್ರೂವ್ ಮಾಡ್ಕೊಂಡಿದ್ದೀರಾ ಅಂತ. ಎಲ್ಲ ಕೇಳಿಸ್ಕೊಳ್ಳಿ ಮಕ್ಕಳ, ನಿಮಗೆ January 25th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಕ್ಸಾಮ್ಸ್ ವಿಲ್ ಬಿ ಕಂಡಕ್ಟೆಡ್ ಫ್ರಮ್ 9 to 12. ಸೊ ಪೋರ್ಷನ್ಸ್ ಹೇಳಿದ್ದೀನಿ, ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಏ ಅವರು 9 to 12 ಅಂತ ಹೇಳಿದ್ದು ಟೈಮಿಂಗ್ಸ್.